ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ಚ್ 16th, ಗುರುವಾರ. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ರೆಡಿಯಾಗಿದ್ದೀನಿ. ಏನಕ್ಕಪ್ಪ ಅಂತ ನೀವು ಯೋಚನೆ ಮಾಡ್ಬೋದು. ಏನಂತಂದರೆ, ಲಾಸ್ಟ್ ಟು ಲಾಸ್ಟ್ ವ್ಲಾಗಲ್ಲಿ ನಾನು ಒಂದು ಎಂಗೇಜ್ಮೆಂಟ್ ವೀಡಿಯೋ ಹಾಕಿದ್ದೆ ಅವ್ರದ್ದು. ಇವತ್ತು ಗುರುವಾರ ಮತ್ತು ಶುಕ್ರವಾರ ಮದುವೆ ಇದೆ, ಸೊ ಹಾಗಾಗಿ ನಾನು ರೆಡಿಯಾಗಿದ್ದೀನಿ. ಮೇಕಪ್ ಎಲ್ಲ ಮಾಡ್ಕೊಂಡಾಯಿತು, ನಾನು ರೆಡಿಯಾಗಿದ್ದೀನಿ. ಇವಾಗ ಮಕ್ಕಳನ್ನ ರೆಡಿ ಮಾಡಬೇಕು. ಇಬ್ಬರೂ ಮಲಗಿಸಿದ್ದೆ, ಆ ದಿನ ಮಲಗಿಸ್ಬಿಟ್ಟು ಅವಳಿಗೆ ನೇಲ್ ಪಾಲಿಶ್ ಹಚ್ಚಿದ್ದೆ, ಮತ್ತು ಪಾಪುನು ಮಲಗಿಸ್ಬಿಟ್ಟು ನೇಲ್ಸ್ ಕಟ್ ಮಾಡಿದ್ದೀನಿ. ಇವಾಗ ನಾನಂತೂ ಫುಲ್ ರೆಡಿಯಾಗಾಯಿತು, ಮಕ್ಕಳನ್ನ ರೆಡಿ ಮಾಡಬೇಕು. ಹಾಗೆ ಅಮ್ಮನೂ ರೆಡಿಯಾಗಿ ಕೇಳಿದ್ದೀನಿ, ದೊಡ್ಡಮ್ಮಂಗೂ ಬರೋದಕ್ಕೆ ಹೇಳಿದ್ದೀನಿ. ಅವರು ಅಷ್ಟೇ ರೆಡಿಯಾಗಿಬಿಟ್ಟು ಬಸ್ಸಿಗೆ ಕಾಯ್ತಿದ್ದಾರಂತೆ, ಅವರು ಊರಿಂದ ಬರಬೇಕಲ್ಲ, ಸೊ ಹಂಗಾಗಿ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದಾರೆ. ಅವ್ರು ಬಂದಮೇಲೆ ಎಲ್ಲರೂ ರೆಡಿಯಾಗುತ್ತೆ, ಜೊತೆಗೆ ಯಜಮಾನರು ಕೂಡ ಊರಿಂದ ಬರ್ತಾ ಇದ್ದಾರೆ. ಅವರು ಬಂದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಎಲ್ಲರೂ ಹೋಗೋದು. ಅಂದರೆ ನಾವು ಬಸ್ಸಲ್ಲಿ ಹೋಗ್ತೀವಿ, ಯಜಮಾನರು ಗಾಡಿಗೆ ಬರ್ತಾರೆ, ಅಲ್ಲಿಂದ ಬಂದು ಬೇರೆ ಕಾರೋ ಏನಾದರೂ ಕರ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಯಾಕಂತಂದರೆ ಪಾಪು ಕರ್ಕೊಂಡು ಹೋಗೋಕ್ಕಾಗಲ್ಲ, ತುಂಬ ದೂರ ನಡಿಬೇಕು ನಮ್ಮ ಊರಿಗೆ. ಹಾಗಾಗಿ ಹುಡುಗನವ್ರು ಬಂದು ನಮ್ಮದೇ ಊರು, ನಮ್ಮ ರಿಲೇಟಿವ್ ಅವರು, ಸೊ ಹಾಗಾಗಿ ಯಜಮಾನರು ಊರಲ್ಲೇ ಇದ್ದಾರೆ, ಅವರು ಬರ್ತಿದ್ದಾರಂತೆ. ಫೋನ್ ಮಾಡಿದ್ದೆ. ಇವಾಗ ರೆಡಿಯಾಗಿ ಪಾ ಮಕ್ಕಳನ್ನು ರೆಡಿ ಮಾಡಬೇಕು, ಮಲಗಿದ್ದಾರೆ ನೋಡಿ, ಇಬ್ಬರು ಮಲಗಿದ್ದಾರೆ. ಇಬ್ರು ಇವಾಗ ಫಸ್ಟು ರೆಡಿ ಮಾಡಿ ಆಮೇಲೆ ನೆಕ್ಸ್ಟ್ ಕೆಲಸ ಏನಿದ್ರು. ಓಕೆನಾ? ಮತ್ತು ಊರಿಂದನೂ ಅಷ್ಟೇ, ದೊಡ್ಡಮ್ಮ ಎಳ್ನೀರು ಕೊಟ್ಟು ಕಳಿಸಿದ್ದಾರೆ. ಯಾಕಂತ ಅಂದರೆ ಅಣ್ಣಂಗೆ ಅಮ್ಮ ಆಗಿತ್ತು ಅಂತ ಹೇಳಿದ್ನಲ್ಲ, ಅಣ್ಣಂಗೆ ತುಂಬಾ ಸುಸ್ತು ಅಂತ ಅನ್ನಿಸ್ತಾ ಇತ್ತು, ಸೊ ಹಾಗಾಗಿ ದೊಡ್ಡಮ್ಮ ಎಳ್ನೀರನ್ನ ಕೊಟ್ಟು ಕಳಿಸಿದ್ದಾರೆ. ಅದರಲ್ಲಿ ಒಂದು ನಾನು ಕುಡ್ದಿದ್ದಾಯಿತು ಇವಾಗ, ಯಾಕಂತಂದರೆ ನನಗೂ ಸುಸ್ತಾಗ್ತಿತ್ತು, ಸೊ ಹಾಗಾಗಿ ಎಳ್ನೀರನ್ನ ಅಮ್ಮ ನನಗೆ ಕೊಚ್ಚಿಕೊಟ್ರು. ಈಗ ಮೊದಲು ಮಕ್ಕಳನ್ನ ರೆಡಿ ಮಾಡಿ ಆಮೇಲೆ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೇಗಿದ್ರು ಇವತ್ತಿನ ಡೇ ಫುಲ್ ನಾನು ವ್ಲಾಗ್ ಮಾಡ್ತೀನಿ, ಯಾಕಂತಂದರೆ ಊರಲ್ಲಿ ದೇವ್ರು ಹೊರಡಿಸ್ತಾರೆ, ಮತ್ತು ಅಲ್ಲಿ ಶಾಸ್ತ್ರಗಳು ಅದು ಇದು ಎಲ್ಲ ಕೆಲಸಗಳಿರುತ್ತಲ್ಲ, ಸೊ ಅದನ್ನೆಲ್ಲ ವ್ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ. ನನ್ನ ಜೊತೆ ನೀವು ಕೂಡ ಮದುವೆನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಓಕೆನಾ? ಈ ಮೊದಲು ನಾನು ಮಕ್ಕಳನ್ನ ರೆಡಿ ಮಾಡಿ ಆಮೇಲೆ ಮತ್ತೆ ನಾನು ನಿಮಗೆ ವ್ಲಾಗಲ್ಲಿ ಸಿಗ್ತೀನಿ. ನೋಡಿ, ನಮ್ಮನೆ ಸಣ್ಣ ರಾಜ್ಕುಮಾರಿನ ಈ ಥರ ರೆಡಿ ಮಾಡಿದ್ದೀನಿ. ಕ್ರೀಮು ಪೌಡ್ರು ಹಾಗೆ ಕಾಜಲ್ ಹಾಕಿರೋದು, ಮತ್ತು ಅವಳಿಗೆ ರಾಂಪರ್ಸ್ ಹಾಕಿದ್ದೀನಿ. ಮತ್ತು ನಮ್ಮನೆ ದೊಡ್ಡ ರಾಜ್ಕುಮಾರಿನ ಈ ಥರ ರೆಡಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಪಿಂಕ್ ಕಲರ್ದೊಂದು ಫ್ರಾಕ್ ಹಾಕಿದ್ದೆ, ಚೆನ್ನಾಗಿ ಕಾಣಿಸ್ತಾ ಇದ್ಲು, ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅದು ನೆಟ್ಟು ಚುಚ್ಚೋ ಥರ ಎಲ್ಲ ಸ್ಮೂತಾಗಿತ್ತು, ಹಾಗಾಗಿ ಅದನ್ನು ಹಾಕಿದ್ದೆ. ಫ್ರೆಂಡ್ಸ್ ನೋಡಿದ್ರಲ್ಲ, ನಾನು ಹಾಗೆ ಮಕ್ಕಳು ಎಲ್ಲ ರೆಡಿಯಾಗಿದ್ದು, ಅಮ್ಮ ಒಬ್ಬರು ರೆಡಿಯಾಗಬೇಕು. ಮೊದಲು ನಾನು ಊಟ ಮಾಡ್ಕೊಂಬರ್ತೀನಿ. ಊಟ ಬೆಳಗ್ಗೆನೆ ಅನ್ನ ಸಾಂಬಾರು ಮಾಡಿದ್ದೆ, ಯಾಕಂತಂದರೆ ತಿಂಡಿ ಮಾಡಿ ಅಡುಗೆ ಮಾಡಿದ್ರೆ ಮತ್ತೆ ಲೇಟ್ ಆಗುತ್ತೆ, ಮತ್ತು ರೆಡಿಯಾಗಲ್ಲ, ಎಲ್ಲರೂ ರೆಡಿ ಮಾಡ್ಕೊಂಡು ಹೊರಡೋಕ್ಕಾಗಲ್ಲ ಅಂತ ಅನ್ನ ಸಾಂಬಾರು ಮಾಡಿದ್ದೆ. ಅನ್ನ ಮತ್ತು ಟೊಮೆಟೊ ಸಾಂಬಾರು ಸೂಪರ್ ಯಮ್ಮಿ ಆಯಿತು ಅಂದರೆ ಹೇಳ್ಬೋದು. ಇವಾಗ ಅನ್ನ ಸಾಂಬಾರು ಮತ್ತು ಹಿರಳಿಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡಿ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ಲರೂ ರೆಡಿಯಾಗಾಯಿತು, ಅಮ್ಮ ಒಬ್ಬರು ರೆಡಿಯಾಗಬೇಕು. ಅಮ್ಮ ರೆಡಿ ಆದಮೇಲೆ ಯಜಮಾನರು ಬರ್ತಾ ಇದ್ದಾರಂತೆ, ಅವರು ಸಹ ಸ್ನಾನ ಮಾಡಿ ಹೊರಟ ಮೇಲೆ ಎಲ್ಲರೂ ಹೊರಡ್ತೀವಿ. ಆಮೇಲೆ ಮತ್ತೆ ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ಫುಲ್ಲು ಶಾಸ್ತ್ರ ಅದೆಲ್ಲ ಏನೇನಿರ್ತದೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿ. ಓಕೆನಾ? ಆ್ಯಂಡ್ ಇವಾಗ ಅನ್ನ ಸಾಂಬಾರ್ ಹಾಗೆ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀನಿ, ಜೊತೆಗೆ ಉಪ್ಪಿನಕಾಯಿ ನೋಡಿ, ಹೆರಳಿಕಾಯಿ ಉಪ್ಪಿನಕಾಯಿ ಅಂಗಡಿಯಲ್ಲಿ ತಂದಿದ್ದು, ತುಂಬಾ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ದಾಯಿತು. ಈಗ ಅಮ್ಮ ಪಾಪು ಕರ್ಕೊಂಡು ಹೋಗ್ತಾ ಇದ್ದಾರೆ, ನಾನು ಆದಿನ ಕರ್ಕೊಂಡಿದ್ದೀನಿ. ಹಿಂದೆ ನೋಡಿ, ದೊಡ್ಡಮ್ಮ ಬರ್ತಾ ಇದ್ದಾರೆ, ಅವರಿಗೆ ತುಂಬಾ ಕಾಲು ನೋವು, ಬಟ್ ಆದರೂ ಪಾಪ ನಾನು ಹಿಂಸೆ ಕುಟ್ಕೊಂಡು ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಹೋಗೋದಿದ್ರು ಬಿಟ್ಟು ಹೋಗೋ ಏನೋ ಒಂಥರ ಮನ್ಸು ಬರೋಲ್ಲ, ಸೊ ಹಂಗಾಗಿ ಕರ್ಕೊಂಡು ಹೋಗ್ತೀನಿ. ಇವಾಗ ಇಲ್ಲಿ ಬಂದಿದ್ದೀವಿ ಸಾಲ್ಗಮ್ಮೆ ಗೇಟು, ಇದು ಹಾಸನಲ್ಲಿರೋರಿಗೆ ಗೊತ್ತಿರುತ್ತೆ, ಅಲ್ಲೇ ಬರುತ್ತೆ ನಮ್ಮೂರು ಬಸ್ಸು, ಸೊ ಹಂಗಾಗಿ ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಅಮ್ಮ ಪಾಪು ಎತ್ಕೊಂಡು ಕೂತಿದ್ದಾರೆ. ಅಮ್ಮಂಗೆ ಆಗಲಿ, ದೊಡ್ಡಮ್ಮನೆ ಆಗಲಿ, ನಾನೇ ಆಗಲಿ, ಮಗು ಎತ್ಕೊಂಡ್ರೆ ಬರೀ ಅವಳನ್ನ ಕವರ್ ಮಾಡ್ಕೊಳ್ಳೋದ್ರಲ್ಲೇ ಆಗೋಗಿರುತ್ತೆ ಟೈಮು. ಈಗ ದೊಡ್ಡಮ್ಮ ಪಾಪು ಕರ್ಕೊಂಡು ಕೂತಿದ್ದಾರೆ, ಅಮ್ಮ ನಾನು ವ್ಯಾನಿಟಿ ಇಟ್ಕೊಂಡಿದ್ದಾರೆ, ನಾನು ಅದನ್ನ ಕೂರಿಸ್ಕೊಂಡು ಕೂತಿದ್ದೀನಿ. ಇವಾಗ ಬಸ್ಸಲ್ಲಿ ಹೋಗಿದ್ದಾಯಿತು, ಅದಾದಮೇಲೆ ನಮ್ಮನ್ನು ಬಂದು ಗಾಡೀಲಿ ಕರ್ಕೊಂಡು ಹೋದರು. ಇವಾಗ ಹುಡುಗನ ಮನೆಗೆ ಬಂದ್ವಿ, ಇಲ್ಲಿ ಹುಡುಗ ಅವ್ರ ಅಕ್ಕ ಅವ್ರ ಮಗಳಿಗೆ ತಲೆ ಬಾಯಿಸ್ತಾ ಇದ್ರು, ಅವಳಿಗೆ ಉಂಗುರ ಬಳೆ ತೋರಿಸು ಅಂತ ಹೇಳ್ತಾ ಇದ್ದೆ, ಸೊ ಅವಳು ಬಳೆ ತೋರಿಸ್ತಾ ಇದ್ಲು. ಅದಾದಮೇಲೆ ಇವಾಗ ಮಡಿಕೆಗೆ ಡಿಸೈನ್ ಮಾಡ್ತಾರಲ್ಲ, ಅದನ್ನು ಮಾಡ್ತಾಯಿದ್ರು. ದೊಡ್ಡಮ್ಮನ ಅಲ್ಲೇ ಕೂತಿದ್ದಾರೆ ನೋಡಿ, ಅದೆಲ್ಲ ಶಾಸ್ತ್ರಗಳು ಮಾಡ್ತಾಯಿದ್ರು. ಇದು ಬಂದು ಭತ್ತ ಕುಟ್ಟೋ ಶಾಸ್ತ್ರ, ನಾನು ಹೊರಗೆ ಹೋಗಿ ಬರೋಷ್ಟರಲ್ಲಿ ಭತ್ತ ಎಲ್ಲ ಕುಟ್ಟಾಕ್ಬಿಟ್ಟಿತ್ತು. ಆಮೇಲೆ ಅಣ್ಣಂಗೆ ಕೇಳ್ತಿದ್ದೆ, ಅಣ್ಣ ನಾನು ಬರೋಷ್ಟರಲ್ಲಿ ಭತ್ತ ಕುಟ್ಬಿಟ್ಟಿದ್ದಿರಲ್ಲ, ನನಗೆ
ಅವಣ್ಣ ಓ ಮಿಸ್ ಆಗೋಯ್ತಾ ಇದು ಅಂತ ಅಂತಿದ್ರು. ಹೌದು ಅಂತ ಅನ್ಕೊಂಡು ಸುಮ್ಮನೆ ಇದು ಬಂದು ಮನೆ ದೇವರು ಅಂದರೆ ನಮಗೂ ಮನೆ ದೇವರು ಬಾಣದೇವರು ಅಂತ. ಇದು ಹಾಸನ ಹತ್ರ ಇರೋ ಕುಪ್ಪಳ್ಳಿಲಿರುತ್ತೆ. ಸೊ ಅದನ್ನು ಈ ಥರ ಏನಾದರೂ ಫಂಕ್ಷನ್ ಇದ್ದಾಗ ತೊಗೊಂಬಂದು ಮತ್ತು ಅವತ್ತೇ ವಾಪಸ್ ಕೊಟ್ಟು ಕಳಿಸ್ಬೇಕು ಆ ಥರ. ಇದೇ ದೇವತಾ ಕಾರ್ಯ ದಿನ ಮೇನ್ ಇದ್ದಿದ್ದು ನಮಗೆ ಬಾಣದೇವ್ರನ್ನ ಹೊರಡಿಸೋದು. ಸೊ ಇವಾಗ ನೋಡಿ ಅವ್ರ ಅಕ್ಕನ ಮಕ್ಕಳು ಇಲ್ಲೇ ಇದ್ದಾರೆ. ಇದಾದಮೇಲೆ ಎಲ್ಲರೂ ಇವಾಗ ಬಾಣದೇವ್ರನ್ನ ಹೊರಗಡೆ ತೊಗೊಂಡೋಗ್ಬೇಕಲ್ಲ, ಮೀನ್ಸ್ ಕೆರೆ ಹತ್ರ ಹೋಗಿ ಅದನ್ನು ವಾಶ್ ತೊಳ್ಕೊಂಡು ಮತ್ತು ಅದನ್ನು ಅಲ್ಲಿಂದ ಹೊರಡಿಸ್ಕೊಂಡು ಮನೆಯವರೆಗೂ ಬರಬೇಕು. ಫ್ರೆಂಡ್ಸ್ ನೋಡಿದ್ರಲ್ಲ ಎಲ್ಲರೂ ಇವಾಗ ಬಾಣದೇವ್ರನ್ನ ತೊಗೊಂಡು ಕೆರೆ ಹತ್ರ ಹೋಗಿದ್ದಾರೆ ಅಲ್ಲಿಂದ ಅದನ್ನು ತೊಗೊಂಬರೋದಕ್ಕೆ. ಈಗ ಎಲ್ಲರೂ ಹೋಗಿದ್ದಾರೆ, ನಾನು ಮಾತ್ರ ಹೋಗಿಲ್ಲ. ಯಾಕಂತಂದರೆ ಪಾಪು ಇರೋದಕ್ಕೆ ಹೋಗೋದಕ್ಕಾಗಲ್ಲ. ಸೊ ಹಾಗಾಗಿ ಹೋಗಿಲ್ಲ, ಇಲ್ಲೇ ಕೂತಿದ್ದೀನಿ ಪಾಪು ನಿಂತ್ಕೊಂಡು ಆತಿ ಕರ್ಕೊಂಡು ಅಮ್ಮ ಮತ್ತು ದೊಡ್ಡಮ್ಮ ಎಲ್ಲರೂ ಹೋಗಿದ್ದಾರೆ. ಯಾರ್ಯಾರಿದ್ದಾರೆ ಇವ್ರ ಮಾತ್ರ ಸ್ವಲ್ಪ ಜನ ಏನು ಕೆಲಸ ಇದೆ ಅಂತ ಎಲ್ಲರೂ ಉಳ್ಕೊಂಡಿದ್ದಾರೆ, ತೋರಿಸ್ತೀನಿ ನೋಡೋಣ. ಆದರೆ ಮಾಡಿದ್ದೇವ್ರು ಕರ್ಕೊಂಡ್ಬರೋದು ಕ್ಲಿಪ್ಪಿಂಗ್ಸ್ನ ಇಲ್ಲಿಗೆ ಬಂದಾಗ ಅಂದರೆ ಮನೆ ಹತ್ರ ಬಂದಾಗ ಅದನ್ನು ಕ್ಯಾಪ್ಚರ್ ಮಾಡಿ ನನ್ನ ಜೊತೆ. ಇವಾಗ ಎಲ್ಲರೂ ಬಾಣದೇವ್ರ ತರೋದಕ್ಕೆ ಅಂತ ಹೋಗಿದ್ದಾರೆ. ಅಂದರೆ ಕೆರೆಯಲ್ಲಿ ಅದನ್ನು ಪೂಜೆ ಮಾಡಿಕೊಂಡು ಕೆರೆ ಹತ್ರ ಅದನ್ನು ಮನೆಗೆ ತರಬೇಕು. ಮತ್ತು ಇನ್ನು ಕೆಲವೊಬ್ಬರು ಅಡುಗೆ ಮಾಡ್ತಾಯಿದ್ದಾರೆ, ಯಾಕಂತಂದರೆ ಒಂದು ಕಡೆ ದೇವರು ಪೂಜೆ ಮಾಡ್ತಾಯಿದ್ರೆ ಇನ್ನೊಂದು ಕಡೆ ಅಡುಗೆನೂ ರೆಡಿ ಆಗಬೇಕಲ್ವ. ಸೊ ಹಾಗಾಗಿ ಅಡುಗೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಕರೆಂಟ್ ಬೇರೆ ಇರ್ತಿರಲಿಲ್ಲ ಊರಲ್ಲಿ, ತುಂಬ ಸತಿ ಹೋಗಿ ಬಂದು ಹೋಗಿ ಬಂದು ಮಾಡ್ತಿತ್ತು. ಆದರೂ ಕರೆಂಟ್ ಬಂದಾಗ ಎಲ್ಲ ಕೆಲಸ ಮಾಡ್ಕೋತಾಯಿದ್ರು. ಮತ್ತು ಇನ್ನು ಕೆಲವೊಬ್ಬರು ಮತ್ತು ದೇವ್ರು ಬಂದಾಗ ಮನೆಯಲ್ಲೂ ಮತ್ತೆ ಪೂಜೆ ಮಾಡಬೇಕಾಗುತ್ತೆ, ಅದಕ್ಕೆ ರೆಡಿ ಮಾಡ್ಕೋತಾಯಿದ್ರು. ಹೀಗೆ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದರು. ಹಾಗೇ ನನ್ನನ್ನು ಕೆಲವೊಬ್ಬರು ಮಾತಾಡಿಸ್ತಾಯಿದ್ರು. ಸೊ ಅಂಥವ್ರ ಜೊತೆನೂ ಮಾತಾಡಿಕೊಂಡು ಕೂತ್ಕೊಂಡಿದ್ದೆ ಪಾಪುನ ಎತ್ಕೊಂಡು. ಫ್ರೆಂಡ್ಸ್ ಇನ್ನೂ ವೆಯ್ಟ್ ಮಾಡ್ತಾಯಿದ್ದೀವಿ, ಹೋಗಿ ಒನ್ ಅವರ್ ಆಗಿದೆ ಬಟ್ ಇನ್ನೂ ಬಂದಿಲ್ಲ, ಈಗಲೇ ಬರೋದು ಇಲ್ಲ. ಆಲ್ರೆಡಿ ಟೈಮ್ 9 ಗಂಟೆ ಆಗಿದೆ ಅನಿಸುತ್ತೆ. ಅವ್ರು 11 ಗಂಟೆ 12 ಗಂಟೆ ಅದು ಬರೋಲ್ಲ. ಕೆರೆ ಹತ್ರದಿಂದ ಮನೆವರೆಗೂ ಬರಬೇಕು ಅಂತ ಅಂದರೆ ಡಿ ಜೆ ಬೇರೆ ತರಿಸಿದ್ದಾರೆ. ಸೊ ಸಿಕ್ಕಾಗುತ್ತೆ, ಟೈಮ್ ಆಗುತ್ತೆ. ರುಬ್ತಾರೆ ರುಬ್ತಾರೆ ಅನಿಸುತ್ತೆ. ಅವ್ರು ರಾತ್ರಿ 12 ಗಂಟೆ ಆದರೂ ಬರೋಲ್ಲ ಅನಿಸುತ್ತೆ. ನಾವು ರಾತ್ರಿ ಇಲ್ಲೇ ಏನು ಸ್ಟೇ ಮಾಡೋಲ್ಲ, ನಾವು ಹೋಗ್ತೀವಿ ಹಾಸನಿಗೆ. ಯಾಕಂತಂದರೆ ಪಾಪನ ಇಟ್ಕೊಂಡು ನಮಗೆ ಇಲ್ಲಿ ಇರೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಹೋಗ್ತೀವಿ ನೋಡೋಣ. ನಾನು ಹೋಗಿದ್ದೆ ಪಾಪನ ಇಲ್ಲೇ ಮಲಗಿಸ್ಬಿಟ್ಟು ನೋಡ್ಕೊಂಬರ್ತೀನಿ ಅಂತ ಹೋಗಿದ್ದೆ. ಬಟ್ ನಾನು ಅಲ್ಲಿ ಕೆರೆ ಹತ್ರ ಎಲ್ಲ ಹೋಗಬೇಕಲ್ವಾ, ಒಬ್ಬಳೇ ಹೋಗ್ತಾಯಿದ್ದೆ, ಕತ್ಲೆ ಆಯಿತು, ಅದಕ್ಕೆ ಮತ್ತೆ ವಾಪಸ್ ಬಂದುಬಿಟ್ಟೆ, ಹೆದರಿಕೆ ಆಯಿತು ಅಂತ. ಇವಾಗ ಅವರೇ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ, ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ತೀರಾ ಲೇಟ್ ಆಗುತ್ತೆ ಅಂತಂದರೆ ನಾವು ಊಟ ಮಾಡಿಕೊಂಡು ಹೊರಟುಬಿಡ್ತೀವಿ ಇಲ್ಲಿಂದ. ಸೊ ನನ್ನ ಕೈಲಿ ಆದಷ್ಟು ವೀಡಿಯೋನ ನಾನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗ ಪಾಪುನು ಮಲಗಿದ್ದಾಳೆ, ಒಂದು ಕಣ್ಣು ಮುಚ್ಕೊಬಿಟ್ಟಿದೆ ಟೋಪಿ. ಅವಳು ಆ ಥರ ಇದ್ದರೆ, ಅವಳು ಕಣ್ಣು ಕ್ಲೋಸ್ ಆಗಿದ್ದರೆ ಇನ್ನೂ ಕತ್ಲೆ ಆಗಿದೆ ಅಂತ ಮಲ್ಕೊಂಬಿಡ್ತಾಳೆ. ಸೊ ಹಾಗಾಗಿ ಆ ಥರ ಮಲಗಿಸಿದ್ದೀನಿ ಅವಳಿಗೆ. ಇವಾಗ ಇನ್ನೂ ಬರೋ ತುಂಬ ಲೇಟ್ ಆಗುತ್ತೆ, ಒಬ್ಬಳೇ ಕೂತಿದ್ದೀನಿ ವೆಯ್ಟ್ ಮಾಡ್ತಾಯಿದ್ದೀನಿ. ಮತ್ತು ಯಾರು ಹೋಗೋದು ಬರೋದು ಮಾಡ್ತಿದ್ರೆ ಅವ್ರ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋದಾಗಿದೆ. ಒಬ್ಬಳೆ ಕೂರೋದಕ್ಕೂ ಬೇಜಾರು, ನನಗೂ ಇಷ್ಟ ಅದೆಲ್ಲ ನೋಡಬೇಕು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರನೇ ಸುಮ್ಮನೆ ಕೂತಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ, ಏನು ಮಾಡ್ತಾರೆ, ನಾನು ಯಾವಾಗ ವೀಡಿಯೋ ಮಾಡ್ತೀನಿ ಅದನ್ನು ಯಾವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಸೊ ಅವ್ರು ಬಂದ್ಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಇವಾಗ ತೊಗೊಬಂದರು ಬಾಣದೇವ್ರನ್ನ, ತೊಗೊಬಂದು ಡಿ ಜೆನು ಕರೆಸಿದ್ರು. ಸೊ ಹಂಗಾಗಿ ಕೆಲವು ಜನ ಡ್ಯಾನ್ಸ್ ಮಾಡ್ತಾಯಿದ್ರು, ಮತ್ತು ದೇವ್ರು ಬಂದಿತ್ತಲ್ಲ ದೇವ್ರು ಕೂಡ ಅಲ್ಲೇ ಇತ್ತು. ಅದಾದಮೇಲೆ ಕೆಲವು ಜನಕ್ಕೆ ಮೈ ಮೇಲೆ ದೇವ್ರು ಬಂದಿತ್ತು. ಸೊ ಅವರೆಲ್ಲ ಹೇಗೆ ಮಾತಾಡ್ತಾರೆ ಏನು ಅಂತಲೂ ಕ್ಲಿಪ್ಪಿಂಗ್ಸ್ ತೆಗ್ದಿದ್ದೀನಿ ನೋಡಿ, ಆಯಿತಾ? ಒಳ್ಳೇದಾಯ್ತಾನೆ.
ಫ್ರೆಂಡ್ಸ್ ನೋಡಿದ್ರಲ್ಲ ಅಲ್ಲಿನ ಅಂದರೆ ದೇವ್ರು ಬಂದಾದ್ಮೇಲೆ ಅಲ್ಲೆಲ್ಲ ಯಾವ ಥರ ಮಾತಾಡ್ತಾ ಇದ್ರು ಏನು, ಮತ್ತು ದೇವ್ರನ್ನ ಕೇಳ್ತಾ ಇದ್ರು ಏನಾದ್ರು ಪ್ರಾಬ್ಲಮ್ ಇದೆಯಾ ಏನು ಎತ್ತ ಅಂತ. ಇದಾದಮೇಲೆ ಮದುವೆ ಹುಡುಗ ಬಂದಿದ್ದಾರೆ, ಸೊ ಬ್ಯಾಕ್ಗ್ರೌಂಡಲ್ಲಿ ಡೋಲ್ ಬಡಿತಾ ಇರೋದು ಮತ್ತು ಡಿ ಜೆದು ಎಲ್ಲದ್ರದ್ದು ಸೌಂಡ್ ಇತ್ತು. ಸೊ ನಾನು ಅದನ್ನು ಹಾಕಿದ್ರೆ ಸುಮ್ಮನೆ ಯೂಟ್ಯೂಬಲ್ಲಿ ಇಶ್ಯೂಸ್ ಬರುತ್ತೆ, ಸೊ ಹಾಗಾಗಿ ಬೇಡ ಅಂತ, ಅಂದರೆ ಕಾಪಿರೈಟ್ ಇಶ್ಯೂ ಬರುತ್ತೆ ಹಾಗಾಗಿ ಬೇಡ ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ಇವತ್ತು ನಾನು ಮಾಡ್ಕೊಂಡಿದ್ದ ಮೇಕಪ್ ಬಂದು ನನಗೇ ತುಂಬಾ ಇಷ್ಟ ಆಯಿತು. ಯಾಕಂತಂದರೆ ಬೇಸ್ ಬಂದು ಫ್ಲಾಲೆಸ್ ಆಗಿತ್ತು, ಹಾಗೆ ನಾನು ಹಾಕ್ಕೊಂಡಿದ್ದು ಲಿಪ್ಸ್ಟಿಕ್ ಆಗಿರ್ಬೋದು, ಹಾಗೆ ಐಲೈನರ್ ಹಾಕಿದೆ, ಹಾಗೆ ಕಾಜಲ್ ಹಾಕಿದ್ದೆ, ಜೊತೆಗೆ ಐಬ್ರೋಸ್ ಇದೆಲ್ಲ ಕೂಡ ಮೇಯ್ನಾಗಿ ಕಾಣಿಸ್ತಾ ಇತ್ತು. ಸೊ ಸೂಪರಾಗಿ ಕಾಣಿಸ್ತಾ ಇತ್ತು ಅಂತ ನನಗೆ ಅನ್ನಿಸ್ತು. ಹಾಗೆ ತುಂಬಾ ಚೆನ್ನಾಗಿತ್ತು ಮೇಕಪ್ ಅಂತ ಕೂಡ ಅನ್ನಿಸ್ತು. ಸಾವಿರ ಸಲ ನೋಡ್ಕೊಂಡಿದ್ದೀನಿ ಅನಿಸುತ್ತೆ ಕನ್ನಡಿನ, ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಲ್ವಾ ಅಂತ. ಹಾಗೆ ನಿಮಗೇನು ಅನ್ನಿಸ್ತು ಮೇಕಪ್ಪು, ಹಾಗೆ ನಾನಿವತ್ತು ಔಟ್ಫಿಟ್ ಆಗಿರ್ಬೋದು, ಹಾಗೆ ಮೇಕಪ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಬರುತ್ತೆ. ಫ್ರೆಂಡ್ಸ್ ನಾವು ದೇವತಾ ಕಾರ್ಯ ಮುಗಿಸ್ಕೊಂಡು ನೈಟ್ 12 ಗಂಟೆ ಆಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ. ಮಾರನೇ ದಿನ ಆದ್ಯನ್ಗೆ ರೆಡಿ ಮಾಡಿದ್ದೆ. ಈ ಮುಂಚೆ ಅಟ್ಯಾಚ್ ಮಾಡಿರೋ ಪಿಕ್ಸ್ ಇದೆಯಲ್ಲ, ಅದು ಅವಳಿಗೆ ರೆಡಿ ಮಾಡಿ ತೆಗೆದಿರೋವಂಥ ಪಿಕ್ಸು. ಸೊ ನಾನು ವೀಡಿಯೋ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಪಿಕ್ಸ್ನ ಅಟ್ಯಾಚ್ ಮಾಡಿದ್ದೀನಿ. ನಾನು ಈ ರೀತಿ ರೆಡಿಯಾಗಿದ್ದೆ. ಇದು ನಾನು ತಕ್ಕೊಂಡಿರೋವಂಥ ಫೋಟೋ. ನಾನು ಕೂಡ ಯಾವುದೇ ರೀತಿಯ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಮದುವೆ ದಿನ. ಇದು ಆ ಪಾಪುಗೆ ರೆಡಿ ಮಾಡಿರುವಂಥ ಫೋಟೋ. ಹಾಯ್ ಗಾಯ್ಸ್, ಮದುವೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವತ್ತು. ಏನಪ್ಪ ಅಂತಂದರೆ ನಿನ್ನೆ ದೇವತಾ ಕಾರ್ಯ ಮುಗಿಸ್ಕೊಂಡು ನೈಟ್ 12 ಗಂಟೆ ಆಗಿತ್ತು ನಾವು ಮನೆಗೆ ಬರೋ ಅಷ್ಟರಲ್ಲಿ. ಅದಾದಮೇಲೆ ಬೆಳಗ್ಗೆ 7 ಗಂಟೆಗೆ ಎದ್ದು ಮಕ್ಕಳನ್ನ ರೆಡಿ ಮಾಡಿ, ಮತ್ತು ಯಜಮಾನರು ಬಂದಿದ್ದರು, ಅವ್ರಿಗೂ ಬಟ್ಟೆ ಎಲ್ಲ ಐರನ್ ಮಾಡಿಸ್ಕೊಂಬಂದು ಅವ್ರನ್ನೂ ರೆಡಿ ಮಾಡಿಸಿ ಕಳಿಸಿ, ಮಕ್ಕಳು ರೆಡಿ ಮಾಡಿಕೊಂಡು ನಾನು ರೆಡಿಯಾಗಿ ಅಮ್ಮಂದಿರನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಕರ್ಕೋ ಹೋಗೋಷ್ಟು 12 ಗಂಟೆ ಆಗಿತ್ತು. ಅದಾದಮೇಲೆ ಅಲ್ಲಿ ಪಾಪುನ ಇಟ್ಕೊಂಡು ಇರೋಕ್ಕೆ ಆಗ್ತಿರಲಿಲ್ಲ. ಯಾಕಂತ ಅಂದರೆ ಪಾಪು ನಿಜವಾಗ್ಲೂ ಮಕ್ಕಳನ್ನ ಇಟ್ಕೊಂಡು ಮದುವೆಗೆ ಹೋಗೋದು ಸಿಕ್ಕಾಪಟ್ಟೆ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ಭಾರಿ ಹಿಂಸೆ ಕೊಡ್ತಾರೆ, ಇರೋಕ್ಕೆ ಆಗಲ್ಲ, ಅಲ್ಲಿ ಕೂತ್ಕೊಳ್ಳೋಕೆ ಬಿಡಲ್ಲ, ನಿಲ್ಲಕ್ಕೆ ಬಿಡಲ್ಲ, ಎಲ್ಲೂ ಓಡಾಡೋಕ್ಕೆ ಬಿಡಲ್ಲ. ಓಡಾಡೋಕೆ ಬಿಡ್ದಲೇ ಇರೋದು ಒಂದು ಕಡೆ, ಆದರೆ ಕೂರಕ್ಕೂ ಬಿಡಲ್ಲ. ಸುಮ್ಮನೆ ನನಗಂತೂ
ಫುಲ್ಲು ಒಂದು 1 ಗಂಟೆ 1.5 ಆಯ್ತಾ ಆಯ್ತಾ ಫುಲ್ ಸುಸ್ತಾಗಿ ಫುಲ್ಲು ಬೆವರೋದಕ್ಕೆ ಶುರು ಆಗ್ಬಿಟ್ಟೆ. ಆಮೇಲೆ ನಾನು ಹೋಗಿ ಊಟ ಮಾಡಿಕೊಂಡು ಯಜಮಾನ್ರಿಗೆ ಹೇಳ್ದೆ, ಯಜಮಾನ್ರು ನಾನು ಒಟ್ಟಿಗೆ ಹೋದ್ವಿ ಊಟಕ್ಕೆ. ಅದಾದಮೇಲೆ ಊಟ ಮಾಡ್ಕೊಂಡು ನಾನು ಹೋಗ್ತೀನಿ ಮನೆಗೆ, ನನಗೆ ಆಗ್ತಿಲ್ಲ ಅಂತ ಹೇಳಿ ಸರಿ ಅಂತ ಬಂದ್ವಿ ಮನೆಗೆ. ಮನೆಗೆ ಬಂದಾದಮೇಲೆ ಪಾಪುಗೂ ಅಷ್ಟೇ, ಯಾಕಂತಂದರೆ ಅವಳು ಇನ್ನೂ 3 ತಿಂಗಳು ಪಾಪು ಆಗಿರೋದ್ರಿಂದ ಅವಳಿಗೆ ತುಂಬಾ ಹಿಂಸೆ ಅನಿಸುತ್ತೆ. ಅದಕ್ಕೋಸ್ಕರ ಬಂದ್ವಿ. ಬಂದಿವಾಗ ಅಮ್ಮ ಸ್ವಲ್ಪ ಹೊರಗೆ ಹೋಗಿದ್ದಾರೆ, ಮತ್ತು ಮಕ್ಕಳು ಇಬ್ಬರೂ ಮಲಗಿದ್ದಾರೆ. ಆದ್ಯ ಅಂತೂ ಮಲಗೇ ಇರಲಿಲ್ಲ, ಅವಳನ್ನು ತಟ್ಟಿ ತಟ್ಟಿ ಮಲಗಿಸಿದ್ದಾಯಿತು. ಪಾಪುನು ಮಲಗಿದ್ದಾಳೆ. ನನಗೆ ಸುಸ್ತಾಗ್ತಿತ್ತು ಅಂತ ಮಲ್ಕೊಂಡು ಸುಮ್ಮನೆ ಒದ್ದಾಡ್ತಾ ಇದ್ದೆ, ನಿದ್ದೆ ಬರ್ತಾ ಇರಲಿಲ್ಲ. ಇವಾಗ ಅಮ್ಮ ಹೊರಗೆ ಹೋಗಿದ್ದಾರೆ. ಏನಕ್ಕಪ್ಪ ಅಂತ ಅಂದರೆ ಎಲೆಕ್ಷನ್ ಟೈಮ್ ಅಲ್ವಾ ಇವಾಗ, ಅದು ಇದು ಅಂದರೆ ಏನೇನಾದ್ರು ಗಿಫ್ಟ್ಸ್ ಕೊಡ್ತಾ ಇರ್ತಾರೆ, ಸೊ ಅದನ್ನ ಇಸ್ಕೊಂಬರೋದಕ್ಕೆ ಅಂತ ಹೋಗಿದ್ದಾರೆ. ಈಗ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ಮದುವೆ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋ ಅಂತಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ, ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.